ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಯಾರೋ ನಂಗೆ ಕಳಿಸಿದ್ದಾರೆ. ಥ್ಯಾಂಕ್ ಯು. ಓಕೆ ನೋಡೋಣ ಇದರಲ್ಲಿ ಯಾರಿದ್ದಾರೆ ಅಂತ. ಅಲ್ಲ ನಾನ್ ಓಕೆ ಹೆಂಗ್ ಮಿಸ್ ನಾನ್ ಕಳ್ಸಿದ್ದೀನಪ್ಪ ರಿಕ್ವೆಸ್ಟ್, ಅದೇನೋ ಆಕ್ಸೆಪ್ಟ್ ಮಾಡಿದೀನಿ, ಆಗ್ತಾನೆ ಇಲ್ಲ. ಮತ್ತೆ ಇನ್ನೇನ್ ವಿಶೇಷ, ಹೇಗಿದ್ದೀರಾ ಎಲ್ಲಾರು ಆರಾಮ? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಇಲ್ಲ, ಬರ್ತ್ಡೇಗೆ ಇನ್ನ ದಿನ ಇದೆ. ಅಂಡ್ ಸದ್ಯಕ್ಕೆ ಒಂದ್ ನಿಮಿಷ ದಾದಿ ಮಾ ಯಾರ್ ಇನ್ಸ್ಟಾ ಲೈವ್ ಇಡಲೇ ಮಾ ಪ್ಲೀಸ್, ಇನ್ಸ್ಟಾಗ್ರಾಮ್ ಲೈವ್ ಇಡಲೇ ಬಕ್ಕ ಪಾತ್ರ. ಅಮ್ಮ ಅವರಿಗೆ 24/7 ನಾನ್ ಏನ್ ತಿಂತೀನಿ ಅನ್ನೋದೇ ಚಿಂತೆ. ನಿಂಗೆ ರಾತ್ರಿ ಅನ್ನ ಆಗ್ಬೇಕಾ ದೋಸೆ ಆಗ್ಬೇಕಾ? ನನ್ನ ದಪ್ಪ ಆದ್ರೆ ಇವ್ರೇ ನನ್ನ ದಪ್ಪ ಮಾಡೋದು. ನಾನು ಏನಾದ್ರು ನಾನು ಇಮ್ಮಿಡಿಯೇಟ್ ಬೇಗ ದಪ್ಪ ಆಗ್ಬಿಡ್ತೀನಿ ನಾನು. ಅದಕ್ಕೆ ನಾನು ಸ್ವಲ್ಪ ಸಣ್ಣ ಆಗೋಣ ಅಂತ ಹೇಳಿ ಊಟ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡಿದ್ರೆ ನಮ್ಮಮ್ಮ ಏನು ಹಿಂಗಾಗ್ಬಿಡ್ದ್ಯಾ ನೀನು, ಅಯ್ಯೋ ಪೇಷಂಟ್ ತರ ಆಗ್ಬಿಡ್ದ್ಯಾ ನೋಡಕ್ಕೆ ಆಗ್ತಾ ಇಲ್ಲ ಅನ್ಬಿಟ್ಟು ಬೈದು ಬೈದು ತಿನ್ಸ್ತಾರೆ. ಈಗ್ಲೋ ನೋಡಿ ಇನ್ನ ಸಂಜೆ 6:30 ನಮ್ಮಮ್ಮ ರಾತ್ರಿ ಊಟ ಇರ್ಬೇಕಂತ ಇವಾಗ್ಲೇ ಕೇಳ್ತವ್ರೆ. ಅಮ್ಮಂದ್ರೆಲ್ಲ ಹಿಂಗೆ ಅಲ್ಲ, ಫಸ್ಟ್ ತಿನ್ಬೇಕು ಮಕ್ಳು, ಆಮೇಲೆ ಅಮ್ಮಂದ್ರ ಕಣ್ಣಿಗೆ ಯಾವಾಗ್ಲೂ ಮಕ್ಳು ಚೆನ್ನಾಗ್ ತಿಂತ ಇರ್ಬೇಕು, ಗುಂಡ್ ಗುಂಡಿಗೆ ದಷ್ಟ ಪುಷ್ಟವಾಗಿರ್ಬೇಕು, ಅವಾಗಿದ್ರು ಸಣ್ಣ ಅಂತಾನೆ ಹೇಳ್ತಾರೆ. ನೀವೆಲ್ಲ ನಂಗ್ ಬೈತೀರ ಮೇಡಮ್ ದಪ್ಪ ಆಗ್ತಾ ಇದೀರಾ ದಪ್ಪ ಆಗ್ತಾ ಇದೀರಾ ಅಂತ ಹೇಳಿ. ಏನ್ ಮಾಡುದು. ಓ ಪಾಪ ಇಲ್ಲಿ ಯಾರೋ ಗುಂಡು 109 ಅವರು ಹಂದಿ ತರ ಇದಾರಂತೆ ಪಾಪ, ಸೊ ಸ್ಯಾಡ್ ಗುಂಡು 109. ಕಾವ್ಯ ಮ್ಯಾಂಗ್ಳೂರ್ಗೆ ಬಂದಿದ್ರ ಬೈದಾರ ಅಂದು ಯಾ ಮುರಾಣಿ ಮುಟ್ಟಲ ಕುಡ್ಲಾಡೆ ಇದ್ದೆ. ನಾನು ಊರಲ್ಲೇ ಇದ್ದೆ, ಒಂದ್ 3 ಡೇಸ್ ಇದ್ದೆ ಊರಲ್ಲಿ ಮಂಗ್ಳೂರಲ್ಲಿ.